ವೀಕ್ಷಕರೇ, ತುಮಕೂರು ಮೇಯರ್ ಕಪ್ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕಾರ್ಪೊರೇಟರ್ಸ್ ವರ್ಸಸ್ ಇಂಜಿನಿಯರ್ಸ್ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ನೀವು ಗಮನಿಸಿದ್ರಿ. ಈ ಕಾರ್ಪೊರೇಟರ್ಸ್ ತಂಡದ ನಾಯಕರಾದಂತ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಕುಮಾರ್ ಅವರೇ, ಹೇಗನ್ನಿಸ್ತು ಮ್ಯಾಚ್ ಆಡಿದ್ರಿ? ಸಾಕಷ್ಟು ಸಿಕ್ಸ್ ಗಳನ್ನ ನೋಡಿದ್ವಿ, ಹೇಗನ್ನಿಸ್ತು? ಈ ದಿನ ಎರಡನೇ ದಿನ ಮಹಾನಗರ ಪಾಲಿಕೆ ಕಪ್ ನಡೀತಾ ಇರೋದು ತುಂಬಾ ಸಂತೋಷದ ವಿಚಾರ. ನಾವು ಸಹ ಹಲವಾರು ವರ್ಷಗಳಾಗ್ಬಿಟ್ಟು ನಾವು ಕ್ರೀಡೆಗಳಾಡಿ ಇವತ್ತು ನಾವು ಸಹ ಇಂಜಿನಿಯರ್ಸ್ ತಂಡದ ಮೇಲೆ ಆರು ಓವರ್ಗೆ 79 ರನ್ ಮಾಡಿದೀವಿ. ಒಳ್ಳೆ ಅತ್ಯುತ್ತಮವಾದ ಬ್ಯಾಟಿಂಗ್ ಮಾಡಿದ್ವಿ. ನಾನು ಸಹ ಮತ್ತು ನಮ್ಮ ಸಹಪಾಠಿಗಳು ಒಳ್ಳೆ ರನ್ಗಳು ಸ್ಕೋರ್ ಮಾಡಿದ್ದಾರೆ. ತುಂಬ ಖುಷಿ ಅನಿಸ್ತಾ ಇದೆ. ನಮ್ಮ ಹಳೆ ಸ್ಟೂಡೆಂಟ್ ಕಾಲದಲ್ಲಿ ನಾವೇನು ಕ್ರೀಡೆಗಳನ್ನ ಆಡ್ತಿದ್ವು ಆ ನೆನಪು ಇವತ್ತು ಹತ್ತಾರು ವರ್ಷಗಳ ನಂತರ ಮರುಕಳಿಸಿದ್ದೇವೆ. ಕುಮಾರ್, ಇದು ಮ್ಯಾಚು ವಿನ್ ಆಗುತ್ತೆ ಅಂತ ಭಾವಿಸ್ತೀರಾ? ವಿನ್ ಆಗ್ತೀರಾ? 100%ಗೆ 100% ನಾವೇ ಗೆಲ್ತೀವಿ. ಲೀಗ್ ಇಲೀಗಲೇ ನಾವು ಗೆಲ್ತೀವಿ. ಮೇಯರ್ ಕಪ್ ಈ ಒಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ, ಹೇಗೆ ಅನ್ನಿಸ್ತಾ ಇದೆ? ನಿಮಗೂ ಕೂಡ ಮನೋರಂಜನೆ ಸಿಗ್ತಾ ಇದೆ, ಎಷ್ಟೋ ರಾಜಕೀಯ ಜಂಜಾಟಗಳ ನಡುವೆ ಈ ಒಂದು ಮನೋರಂಜನೆ ಹೇಗೆ ಅನ್ನಿಸ್ತಾ ಇದೆ? ಯಾಕಂದ್ರೆ ಇವತ್ತಿನ ರಾಜಕಾರಣದ ವ್ಯವಸ್ಥೆ ಎಲ್ಲ ನೀವೇ ನೋಡಿದ್ದೀರಾ. ಇವತ್ತು ರಾಜಕಾರಣದಲ್ಲಿ ನಾವೇನು ಅನ್ಕೊಂಬಂದ್ವು, ನಾವೇನು ಪಬ್ಲಿಕ್ ಸರ್ವಿಸ್ ಮಾಡಬೇಕು ಅನ್ಕೊಂಬಂದ್ವಿ, ಕೆಲವೊಂದು ಕಾರ್ಯಗಳಿಂದ ನಾವು ಅನ್ಕೊಂಡಿದ್ದೆಲ್ಲ ಮಾಡ್ತಕ್ಕಂಥ ವಾತಾವರಣಗಳು ನಮ್ಮಲ್ಲಿಲ್ಲ. ಆದ್ದರಿಂದ ಎಲ್ಲ ಒಂದು ಕಡೆ ಬಿಡುವಿನ ಸಮಯದಲ್ಲಿ ನಾವು ಸಹ ಒಂದು ಹೆಲ್ತ್ ವಿಚಾರವಾಗಲಿ, ನಮ್ಮ ಮಾನಸಿಕವಾಗಿ ನಾವು ಮಾನಸಿಕವಾಗಿ ಸದೃಢರಾಗೋಕ್ಕಾಗಲಿ ಕೆಲವೊಂದು ಎಕ್ಸ್ಟ್ರಾ ಕೆಲವು ಆ್ಯಕ್ಟಿವಿಟೀಸ್ನ ನಾವು ಇಟ್ಕೊಬೇಕು. ಕ್ರಿಕೆಟ್ ಆಡ್ತಿರೋದು ನಮ್ಗೆ ತುಂಬ ಸಂತೋಷ ಆಗಿದೆ. ನಿನ್ನೆ ಎಲ್ಲ ಶಾರ್ಟ್ ಪುಟ್ ಆಡಿದ್ವಿ, ಶಾರ್ಟ್ ಪುಟಲ್ಲೂ ಸಹ ಎಲ್ಲ ಸದಸ್ಯರುಗಳನ್ನು ಭಾಗವಹಿಸಿದರು. ಇವತ್ತು ಕ್ರಿಕೆಟ್ ಆದ ನಂತರ ಕಬಡ್ಡಿ ಟೂರ್ನಿಮೆಂಟ್ ಇದೆ, ಕಬಡ್ಡಿ ಟೂರ್ನಿಮೆಂಟನ್ನು ಸಹ ಎಲ್ಲ ಸದಸ್ಯರು ಸಹ ಆಡ್ತಾ ಇದ್ದಾರೆ. ಇದು ಕುಮಾರ್ ಅವರ ಮಾತಾಗಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಯಾರ್ದು ಜಯ ಯಾರ್ದು ಜಯ ಬೇರೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ವೀಕ್ಷಕರೇ. ಕಾದು ನೋಡಬೇಕಾದ್ರೆ ಯಾವ ಕಾರ್ಪೊರೇಟರ್ಸ್ ವರ್ಸಸ್ ಇಂಜಿನಿಯರ್ಸ್ ಅಲ್ಲಿ ಯಾರು ವಿಜಯ ಗಳಿಸ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಗರ ಪಾಲಿಕೆ ಮಹಿಳೆಯರ ತಂಡ ಮತ್ತು ಜಿಲ್ಲಾ ವಿರೋಧ ಪಕ್ಷದ ನಾಯಕರಿಂದ ಕ್ಷೇತ್ರ ರಕ್ಷಣೆ ನೋಡಿ ಎಲ್ಲರೂ ಕಲಿಬೇಕು. ಮುಂದಿನ ಎಸೆತ 6 ರನ್ಗಳನ್ನು ಹೊಡೆದು ಸಜ್ಜಾಗಿದ್ದಾರೆ. ಒಂದು ರನ್ಗೆ ಮಹಿಳಾ ಥ್ರೋಬಾಲ್ ಪಂದ್ಯ ಮಹಾನಗರ ಪಾಲಿಕೆ ಮಹಿಳಾ ತಂಡ ಮತ್ತು ಜಿಲ್ಲಾಧಿಕಾರಿಗಳ ಎಲ್ಲ ಮಕ್ಕಳು ಕೂತಿರೋದು ಗ್ಯಾಲರಿ ಮೇಲೆ ಹೋಗಿ ಕೂತ್ಕೊಡ್ರಿ. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ. ವಾಲಿಬಾಲ್ ಇವತ್ತಿನ ಮೊದಲನೇ ಪಂದ್ಯ ಐಸಿಸಿ ಅತ್ಯುತ್ತಮವಾದ ಮತ್ತೊಂದು ಕಡಬಕ್ಕೆ ಆರೋಪಿ ಸೊನ್ನೆ ಕಡಬ ಉತ್ತಮವಾದ ಹೊಡೆತ ಕೊರಟಗೆರೆ ತಂಡದಿಂದ 1-4. ಮತ್ತೊಂದು ಅಂಕ ಕೊರಟಗೆರೆ ತಂಡಕ್ಕೆ 2-4. ಔಟ್, ರನ್ ಔಟ್. ಪ್ರಸನ್ನ ಕುಮಾರ್ ರಣಜಿ ಪ್ಲೇಯರ್ ಔಟ್ ಆಗಿದ್ದಾರೆ.
ವೀಕ್ಷಕರೇ, ಮೇಯರ್ ಕಪ್ 2022 ಒಂದನೇ ಪಂದ್ಯದಲ್ಲಿ, ಕ್ರಿಕೆಟ್ ಪಂದ್ಯದಲ್ಲಿ ಕಾರ್ಪೊರೇಟರ್ಸ್ ಜಯಭೇರಿ ಆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಾಯಕರಾದಂತ ಕುಮಾರ್ ಅವರೇ, ಜಯಭೇರಿ ಆಗಿದ್ದೀರ ಮೊದಲನೇ ಪಂದ್ಯದಲ್ಲಿ. ಮೊದಲನೇ ಪಂದ್ಯದಲ್ಲೇ ನಾವು ಅತ್ಯುತ್ತಮ ಪ್ರದರ್ಶನ ತೋರಿ ಗೆದ್ದಿದ್ವಿ ಎಲ್ಲ ಕಾರ್ಪೊರೇಟರ್ಸ್ ಟೀಮು. ಈಗ ನಾಳೆ ಫೈನಲ್ಸ್ ಇದೆ, ಫೈನಲ್ಸಲ್ಲೂ ನಾವು ಗೆಲ್ತೀವಿ ಅಂತಕ್ಕಂಥ ಪೂರ್ಣ ಆತ್ಮವಿಶ್ವಾಸ ಇದೆ. ಅತ್ಯುತ್ತಮವಾಗಿ ಆಕ್ಟಿವ್ ಆಗಿ ಪಂದ್ಯದಲ್ಲಿ ಆಡಿದಂಥ ಮಂಜುನಾಥ್ ಅವರು ಇದ್ದಾರೆ, ಹೇಗನ್ನಿಸ್ತದೆ ಮಂಜುನಾಥ್? ಇಲ್ಲ, ಎಲ್ಲ ಸ್ನೇಹಿತರುಗಳೇ, ಇಂಜಿನಿಯರ್ ಆಗ್ಬೋದು, ಪಿ ಕೆ ಎಸ್ ಆಗ್ಬೋದು, ಆಲ್ ಮ್ಯಾನ್ ಆಗ್ಬೋದು, ಪ್ರತಿ ವರ್ಷ ಆಡ್ದಂಗೆ ಈ ವರ್ಷನೂ ಆಡ್ತಿದ್ದೀವಿ. ಆದರೆ ಭಾಳ ಖುಷಿ, ಈ ವರ್ಷ ಫಸ್ಟ್ನೇ ಮ್ಯಾಚೇ ಗೆದ್ದಿದ್ದೀವಿ. ನಾಳೆನೂ ಮುಂದಿನ ಮ್ಯಾಚ್ ಇದೆ, ಗೆಲ್ತೀವಿ. ಈ ಸರಿ ಕಪ್ ನಮ್ಮದೇ, ಈ ಸಲ ಕಪ್ ನಮ್ದೇ ಅಂತ ಕಾರ್ಪೊರೇಟರ್ ಸಿಮ್ ರೆಡಿ ಆಗಿದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಮೋಗ್ ಟಿವಿ ತುಮಕೂರು.